ಡಾಕ್ಟರ್ ಹಾಕಿಂ ಎಸ್ಐ ಬಡೇಗರ್ ರವರ ಚಿಕಿತ್ಸೆಯಿಂದ ಗುಣಮುಖರಾದ ಸಾಕಷ್ಟು ಜನ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಾ ಇದ್ದಾರೆ ಏಕಲೇ ಚಿಕಿತ್ಸೆ ಪಡೆದುಕೊಳ್ಳಿ ಕಣ್ಣಿನ ಸಮಸ್ಯೆ ನಿವಾರಿಸಿಕೊಳ್ಳಿ ಸ್ಥಳ ನಂಬರ್ 7 ಹಜರತ್ ಬಿಲ್ಲಾಲ ಮಸ್ಜಿದ್ ಹಿಂದುಗಡೆ 3ನೇ ಕ್ರಾಸ್ ವೀರಭದ್ರ ನಗರ ಬೆಳಗಾವಿ ಫೋನ್ ನಂಬರ್ 93241717942 813992786 नमस्कार वीक्षकरे एजे न्यूज के स्वागत ರೈತ ಕೃಷಿ ಕಾರ್ಮಿಕರ ಸಂಘಟನೆಯು ಕಲಗಟಗಿ ತಾಲೂಕಿನ ಹಿರೋಹೊನ್ನಳ್ಳಿ ಗ್ರಾಮದಲ್ಲಿ ರೈತ ವಿರೋಧಿ ಎಪಿಎಂಸಿ ಬಿಲ್ಲುಗಳನ್ನು ವಿರೋಧಿಸಿ ಹಾಗೂ ಬಂಡವಾಳಶಾಹಿ ಖಾಸಗೀಕರಣದ ವಿರುದ್ಧ ರೈತರ ಏಳಿಗೆಗೆ ತೊಡಕು ಉಂಟುಮಾಡುವ ಗುತ್ತಿಗೆ ಕೃಷಿ ಪದ್ಧತಿ ವಿದ್ಯುತ್ ತಿದ್ದುಪಡಿ ಕಾಯ್ದೆ 2020 ಮಸೂದೆಗಳ ವಿರುದ್ಧ ರೈತರಿಗೆ ತಿಳಿಸಿದರು ಕೊರೋನಾ ಸಂಕಷ್ಟದ ಸಮಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವಂತ ಪೆಟ್ರೋಲ್ ಡೀಸೆಲ್ ಬೆಲೆ ಹಾಗೂ ದಿನಸಿ ಸಾಮಗ್ರಿಗಳ ಬೆಲೆಯಿಂದ ರೈತ ಬೇಸತ್ತು ಹೋಗಿದ್ದು ಇದರಿಂದ ರೈತನಿಗೆ ಯಾವುದೇ ಉಪಯೋಗ ಆಗ್ತಾ ಇಲ್ಲ ಈ ಸರ್ಕಾರದ ಯೋಜನೆಗಳು ಬಂಡವಾಳ ಶಾಹಿಗಳ ಅನುಕೂಲ ಆಗುವಂತೆ ತೋರ್ತಾ ಇದೆ ಅಂತ ಕಾರ್ಯಕ್ರಮದಲ್ಲಿ ರೈತರಿಗೆ ತಿಳಿಸಲಾಯಿತು ಇದಲ್ಲದೆ ಕೆಲವು ಬೇಡಿಕೆಗಳನ್ನು ಸರ್ಕಾರಕ್ಕೆ ಕೇಳಲಾಯಿತು ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಮೀಟರ್ ಅಳವಡಿಕೆಯನ್ನು ಕೈಬಿಡಬೇಕು ಕಲಗಟಗಿ ತಾಲೂಕಿನಾದ್ಯಂತ ಟಿಸಿ ಸುಟ್ಟ ನಂತರ ಸಮಯಕ್ಕೆ ಸರಿಯಾಗಿ ಉಚಿತವಾಗಿ ರೈತರಿಗೆ ಕೊಡಬೇಕು ತಾಲೂಕಿನಾದ್ಯಂತ ಹದಗೆಟ್ಟಂತ ರಸ್ತೆಗಳನ್ನು ದುರಸ್ತಿಗೊಳಿಸಬೇಕು ಅಂತ ಆಗ್ರಹಿಸಿದರು ಇಂದು ಆರ್ಕೆಎಸ್ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ಅಖಿಲ ಭಾರತ ಮಟ್ಟದಲ್ಲಿ ಇರತಕ್ಕಂತ ಸಂಘಟನೆ ಇವತ್ತು ಕಲಗಟ್ಟಿ ತಾಲೂಕಿನ ಒಂದು ತಾಲೂಕು ಮಟ್ಟದ ಸಮ್ಮೇಳನ ಪ್ರಥಮ ಸಮ್ಮೇಳನ ಇವತ್ತು ಇಲ್ಲಿ ನಡೆದಿರೋದು ತುಂಬಾ ಅತ್ಯಂತ ಯಶಸ್ವಿಯಾಗಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ರೈತರೆಲ್ಲ ಕೂಡಿ ಅವರುಗಳೇ ಮಾತಾಡಿ ಇವತ್ತೇನು ಸಮಸ್ಯೆಗಳಿದೆ ರೈತರ ಸಮಸ್ಯೆಗಳು ಇವತ್ತು ಹಲವಾರು ರೀತಿಯಾಗಿ ಸರ್ಕಾರಗಳು ರೈತ ವಿರೋಧಿ ಕಾನೂನುಗಳನ್ನ ಏಕಾಏಕಿಯಾಗಿ ಸರ್ವಾಧಿಕಾರಿ ಧೋರಣೆಯಿಂದ ಜಾರಿಗೊಳಿಸ್ತಾ ಇರೋದು ಇವತ್ತು ರೈತರ ಒಂದು ಏನು ಸಮಸ್ಯೆಗಳಿದೆ ಅದನ್ನು ಕೇಳಿಸ್ಕೊಳ್ದೇನೆ ಹೋರಾಟಕ್ಕೂ ಕೂಡ ಕಿವಿಗೊಡದೇನೆ ಇವತ್ತು ಮೊಂಡುತನದಲ್ಲಿ ಏನು ಸರ್ಕಾರಗಳು ಇವತ್ತು ಜಾರಿಗೊಳಿಸ್ತಾ ಇದೆ ರೈತ ವಿರೋಧಿ ನೀತಿಗಳನ್ನ ಇದನ್ನು ಕಂಡತುಂಡವಾಗಿ ಇವತ್ತು ಈ ಒಂದು ಸಮ್ಮೇಳನದಲ್ಲಿ ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತೇನು ಮೂರು ಕರಾಳ ಕೃಷಿ ಕಾಯ್ದೆಗಳನ್ನ ಜಾರಿಗೊಳಿಸಿದೆ ಕೇಂದ್ರ ಬಿಜೆಪಿ ಸರ್ಕಾರ ಇವತ್ತಲ್ಲೂ ಕೂಡ ಲಕ್ಷಾಂತರ ಜನ ರೈತರು ಇವತ್ತು ಕಳೆದ 9 ತಿಂಗಳಿಂದ ಹೋರಾಟದಲ್ಲಿದ್ದಾರೆ ಮನೆ ಮಠ ಬಿಟ್ಟು ಇವತ್ತು ಬಿಸಿಲು ಚಳಿ ಗಾಳಿ ಅಂದೇನೆ ಇವತ್ತು ಹೋರಾಟ ಏನು ನಿರತರದಲ್ಲಿದ್ದಾರೆ ಅವ್ರಿಗೂ ಕೂಡ ಬೆಂಬಲ ಸೂಚಿಸಿ ಇವತ್ತು ಇಲ್ಲಿನ ಕಲಗಟ್ಟಿ ತಾಲೂಕಿನ ರೈತರನ್ನು ಕೂಡ ಅವ್ರ ಜೊತೆಗೆ ಇದ್ದೀವಿ ಅಂತ ಹೇಳಿ ನಾವು ಕೂಡ ಅವ್ರ ಕರೆಗೆ ಹೋಗೊಟ್ಟು 27ನೇ ತಾರೀಕು ಬಂದ್ಗೂ ಕೂಡ ಏನು ಕರೆ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಯಶಸ್ವಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ವಿ ನಾಗಮನಾಳ್ ಹಾಗೆ ರಾಜ್ಯ ಖಜಾಂಜಿ ಆರ್ಕೆಎಸ್ ಕರ್ನಾಟಕ ಮತ್ತು ಭಾಷಣಕಾರರಾಗಿ ಶರಣು ಗೋನ್ವಾರ ಜಿಲ್ಲಾ ಕಾರ್ಯದರ್ಶಿ ಆರ್ಕೆಎಸ್ ಧಾರವಾಡ ಹಾಗೂ ಅಲ್ಲಾವುದ್ದೀನ್ ಅಡ್ಲಿ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಆರ್ಕೆಎಸ್ ಹಿರೇಹೊನ್ನಳ್ಳಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ರು ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ